ಎಲ್ರಿಗೂ ನಮಸ್ಕಾರ ಇಂದ್ರಧನು ಅಷ್ಟೋಕೀರ್ಗೆ ಸ್ವಾಗತ ಧನಿಷ್ಠ ನಕ್ಷತ್ರ ಧನಿಷ್ಠ ನಕ್ಷತ್ರಕ್ಕೆ ಮಂಗಳ ಅಧಿಪತಿ ಧನಿಷ್ಠ ನಕ್ಷತ್ರದವರು ಸಾಮಾನ್ಯವಾಗಿ ಸೀಕ್ರೆಟನ್ನು ಮೇಂಟೇನ್ ಮಾಡ್ತಾರೆ ಇವರು ಭಾಳ ಸ್ವಲ್ಪ ರಹಸ್ಯಾತ್ಮಕವಾಗಿರ್ತಾರೆ ಅಂದರೆ ಎಲ್ಲವನ್ನ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳಲ್ಲ ಇವರು ಸೌಮ್ಯ ಸ್ವಭಾವದವರು ತಮ್ಮ ಪರಿಶ್ರಮದಿಂದ ಇವರು ಮೇಲಕ್ಕೆ ಬರ್ತಾರೆ ಜೊತೆಗೆ ಸಂಗೀತದಲ್ಲಿ ಅಭಿರುಚಿ ಸ್ವಲ್ಪ ಈ ಸ್ಪೋರ್ಟ್ಸಲ್ಲಿ ಅಭಿರುಚಿ ಇರುತ್ತೆ ಧರ್ಮದ ಬಗ್ಗೆ ಶ್ರದ್ಧೆ ಇರುತ್ತೆ ದಾನ ಸ್ವಭಾವಿಗಳಾಗಿರ್ತಾರೆ ಅಂದರೆ ಸ್ವಭಾವತಃ ದಾನಿಗಳಾಗಿರ್ತಾರೆ ಜನ್ಮಸ್ಥಳದಿಂದ ಇವರು ದೂರ ಇದ್ದರೆ ಇವರಿಗೆ ಲಾಭ ಇರುತ್ತೆ ಆದರೆ ಇವರ ವೈವಾಹಿಕ ಜೀವನ ಕ್ಲೇಷದಿಂದ ಕೂಡಿರುತ್ತೆ ಸ್ವಲ್ಪ ಸೋಮಾರಿಗಳು ಸ್ವಲ್ಪ ಕೆಲಸ ಮಾಡೋದಕ್ಕೆ ಆಲಸ್ಯ ಬರುತ್ತೆ ಅಂದರೆ ಮಾಮೂಲಾಗಿ ಬೇರೆಯವರಿಗೆ ಹೋಲಿಸಿದಲ್ಲಿ ಇವ್ರದ್ದು ಸ್ವಲ್ಪ ಹೆಚ್ಚಾಗಿರುತ್ತೆ ಸೋಮಾರಿತನ ಮತ್ತು ಹಾಗಾದರೆ ಶಾರೀರಿಕವಾಗಿ ಇವರಿಗೆ ಯಾವ ಸಮಸ್ಯೆಗಳು ಬರ್ಬೋದು ಅಂದರೆ ಮೊಣಕಾಲು ಮತ್ತು ಅದಕ್ಕೆ ಸಂಬಂಧಿಸಿದಂತಹ ಮೂಳೆಗಳು ಜೊತೆಗೆ ಇವರು ಆಗಾಗ ಗಾಯಗಳನ್ನ ಮಾಡ್ಕೊಳ್ತಾ ಇರ್ತಾರೆ ಕಾಲಿಗೆ ಏಟು ಮಾಡ್ಕೊಳ್ತಾ ಇರ್ತಾರೆ ಸ್ವಲ್ಪ ಮೂಳೆಗಳು ಕೈಯಿಂದ ಕೈ ಇರ್ಬೋದು ಇರ್ಬೋದು ಆಗಾಗ ಏಟ್ ಮಾಡ್ಕೊಳ್ತಾ ಇರ್ತಾರೆ ಇವರಿಗೆ ಅಸ್ತಮ ಬರುವಂತಹ ಸಾಧ್ಯತೆ ಇರುತ್ತೆ ವಾತಾವರಣದ ಬದಲಾವಣೆ ಇವರಿಗೆ ಆಗಬರಲ್ಲ ಒಂದು ವಾತಾವರಣದಿಂದ ಅಂದರೆ ಅವರು ಎಲ್ಲಿರ್ತಾರೋ ಅದು ಸರಿ ಅಲ್ಲಿಂದ ಬೇರೆ ಕಡೆಗೆ ಹೋದರು ಅಥವಾ ಏನಾದರೂ ಟ್ರಾವೆಲ್ ಮಾಡಿದ್ರು ಅಂತಂದರೆ ಅವರಿಗೆ ಏನಾದರೂ ಒಂದು ಕಾಯಿಲೆ ಥರ ಅನುಭವ ಮಾಡ್ತಾರೆ ಜೊತೆಗೆ ಇವರು ಕನಸನ್ನು ಕಾಣೋದು ಜಾಸ್ತಿ ಕನಸಿನಲ್ಲಿ ಭಯ ಅದು ಕಾಣಿಸ್ತು ಇದು ಕಾಣಿಸ್ತು ಅಂತ ಭಯ ಪಟ್ಕೊಳ್ತಾ ಇರ್ತಾರೆ ಹಾಗಾದರೆ ಯಾವ ಪಾದದಲ್ಲಿ ಹುಟ್ಟಿದಂಥವರು ಅವರ ಹೆಸರನ್ನು ಯಾವ ಅಕ್ಷರದಿಂದ ಪ್ರಾರಂಭ ಮಾಡ್ಬೋದು ಅಂದರೆ ಒಂದನೇ ಪಾದದವರು ಗ ಎರಡನೇ ಪಾದದವರು ಗೀ ಇವೆರಡೂ ಒಂದು ಪಾದಗಳು ಮಕರ ರಾಶಿಗೆ ಸಂಬಂಧಪಟ್ಟಂಥವುಗಳಾಗಬೇಕಿವೆ ಮೂರನೇ ಪಾದದವರು ಗು ನಾಲ್ಕನೇ ಪಾದದವರು ಗೆ ಇವೆರಡೂ ಒಂದು ನಕ್ಷತ್ರಗಳು ಕುಂಭರಾಶಿಗೆ ಸಂಬಂಧಪಟ್ಟಂಥವುಗಳಾಗಿವೆ ಇವರು ಶಮಿ ಮರವನ್ನು ಪೂಜಿಸ್ಬೋದು ಅಥವಾ ಅದರ ಬೇರು ತೊಗಟೆಯನ್ನು ತಮ್ಮ ಬಳಿ ಇಟ್ಕೊಳ್ಬೋದು ಅಥವಾ ಅದಕ್ಕೆ ಸೇವೆಯನ್ನು ಸಲ್ಲಿಸ್ಬೋದು ಇದರಿಂದ ಇವರಿಗೆ ಜೀವನದಲ್ಲಿನ ಸಮಸ್ಯೆಗಳನ್ನ ಎದುರಿಸುವ ಶಕ್ತಿ ಮಾನಸಿಕ ಸದೃಢತೆ ಬರೋದಕ್ಕೆ ಸಾಧ್ಯವಾಗುತ್ತೆ ಇವರಿಗೆ ಸಾಮಾನ್ಯವಾಗಿ ಶನಿದೋಷ ಇರುತ್ತೆ ಅಂದರೆ ಕೆಲಸಗಾರರು ಕೈ ಕೊಡ್ತಾರೆ ಕೆಲಸಗಾರರು ಸರಿಯಾದ ಸಮಯಕ್ಕೆ ಬರಲ್ಲ ಮತ್ತು ಇವರಿಗೆ ಕೆಲಸಗಾರರಿಂದ ಕೆಲಸ ಮಾಡಿಸ್ಕೊಂಡ್ರೆ ಅದು ಸಮಾಧಾನ ಆಗಲ್ಲ ಕೆಲಸಗಾರರ ಜೊತೆ ಜಗಳ ಆಡ್ತಾರೆ ಅಥವಾ ಸಾಮಾನ್ಯವಾಗಿ ಇವರಿಗೆ ಯಾರಾದರೂ ಬೇರೆಯವರು ಕೆಲಸ ಮಾಡಿದರೂ ಸಹಿತ ಆ ಕೆಲಸ ಇವರಿಗೆ ಇಷ್ಟವಾಗೋದಿಲ್ಲ ಈ ರೀತಿ ಕೆಲಸಗಾರರ ಜೊತೆಗೆ ಜಗಳ ಅಥವಾ ಕೆಲಸಗಾರರ ಜೊತೆಗೆ ಏನಾದ್ರೂ ಮಾತಿನ ಒಂದು ಚಕಮಕಿ ನಡೆಯೋದು ಅಥವಾ ಕೆಲಸಗಾರರು ಕೈ ಕೊಡ್ತಕ್ಕಂಥದ್ದು ಇದು ಸಾಮಾನ್ಯವಾಗಿ ಕಂಡುಬರುತ್ತೆ ಅಥವಾ ಕೆಲಸಗಾರರು ಇವರಿಗೆ ಗೌರವವನ್ನು ಕೊಡದೆ ಹೋಗ್ಬೋದು ಅದಕ್ಕೆ ವಿಶೇಷವಾಗಿ ಇವರು ಕೆಲಸಗಾರರಿಂದ ಜಾಗೃತವಾಗಿ ಜಾಗೃತೆಯಲ್ಲಿರೋದು ಹಾಗೆ ಕೆಲಸವನ್ನು ಮಾಡಲು ಯಾರು ಸಹಯೋಗ ಕೊಡ್ತಾರೋ ಅಥವಾ ಕೆಲಸವನ್ನು ಮಾಡತಕ್ಕಂತಹ ಶ್ರಮಿಕರಿಗೆ ಇವರು ಅಥವಾ ಬಡವರಿಗೆ ಅಥವಾ ನಿರ್ಗತಿಕರಿಗೆ ದಾನ ಧರ್ಮವನ್ನು ಮಾಡ್ತಕ್ಕಂಥದ್ದು ಅವರಿಗೆ ಅವರನ್ನು ಗೌರವಯುತವಾಗಿ ನಡೆಸ್ಕೊಳ್ತಕ್ಕಂಥದ್ದು ಉತ್ತಮ ಇವರು ಹಾಗಾದರೆ ಯಾವ ಚಿತ್ರ ಇಟ್ಕೊಳ್ಬೇಕು ಅಂದರೆ ಮೃದಂಗ ಅಥವಾ ಕೊಳ್ಳಿನ ಚಿತ್ರ ಅಥವಾ ಜೇನು ಹುಳದ ಚಿತ್ರವನ್ನು ಇವರು ಇಟ್ಕೊಳ್ಬೋದು ಇದನ್ನು ಇಟ್ಕೊಂಡು ಪರ್ಸಲ್ಲಿ ಅಥವಾ ಟೇಬಲ್ ಮೇಲೆ ಅಥವಾ ಮನೆಯಲ್ಲಿ ಅವರು ಕಾಣೋ ಥರ ಇಟ್ಕೊಂಡ್ರೆ ಇವರಿಗೆ ಹೆಚ್ಚು ಒಂದು ಸ್ಫೂರ್ತಿ ಉತ್ಸಾಹ ಜೀವನದಲ್ಲಿ ಭರವಸೆ ಅಥವಾ ಏನಾದರೂ ಬೇಜಾರಾದಾಗ ಸ್ವಲ್ಪ ಮನಸ್ಸಿಗೆ ರಿಲ್ಯಾಕ್ಸ್ ಆಗುವಂಥದ್ದು ಆ ಚಿತ್ರ ನೋಡಿದಾಗ ಅಥವಾ ಏನಾದರೂ ಸಮಸ್ಯೆ ಬಂದಾಗ ಅದನ್ನು ಎದುರಿಸಬೇಕು ಅನ್ನುವಂತಹ ಧೈರ್ಯ ಬರ್ತಕ್ಕಂಥದ್ದು ಈ ಒಂದು ಚಿತ್ರವನ್ನು ನೋಡಿದಾಗ ಬರುತ್ತೆ ಜೊತೆಗೆ ಇವರಿಗೆ ಯಾವ ಯಾವ ನಕ್ಷತ್ರಗಳು ಮೈತ್ರಿ ತಾರಗಳಾಗಿವೆ ಯಾವ ಯಾವ ನಕ್ಷತ್ರಗಳಲ್ಲಿ ಇವರು ತಮ್ಮ ಒಂದು ಹೊಸ ಕೆಲಸವನ್ನು ಪ್ರಾರಂಭ ಮಾಡ್ಬೋದು ಅಥವಾ ಆ ನಕ್ಷತ್ರಗಳವರ ಜೊತೆಗೆ ಮೈತ್ರಿಯನ್ನು ಬೆಳೆಸ್ಬೋದು ಅಂತಂದರೆ ಆರಿದ್ರ ಸ್ವಾತಿ ಶತಬಿಷ ಸಂಪತ್ತಾರೆ ಪುಷ್ಯ ಅನುರಾಧ ಉತ್ತರಭದ್ರ ಕ್ಷೇಮ ತಾರೆ ಮಖ ಮೂಲ ಅಶ್ವಿನಿ ಸಾಧನ ತಾರೆ ಉತ್ತರ ಪಾಲ್ಗುಣಿ ಉತ್ತರಾಷಾಢ ಕೃತಿಕಾ ನಕ್ಷತ್ರದವರು ಮಿತ್ರತಾರೆಯಾದರೆ ಹಸ್ತಶ್ರವಣ ಅನ್ನೋ ರೋಹಿಣಿ ಪರಮ ಮೈತ್ರಿ ತಾರೆಗಳಾಗಿವೆ ಇವೆಷ್ಟು ಧನಿಷ್ಠ ನಕ್ಷತ್ರಕ್ಕೆ ಸಂಬಂಧಪಟ್ಟಂಥವುಗಳಾಗಿವೆ ಇದು ಒಂದು ಸ್ವಲ್ಪ ಮಾಹಿತಿ ಧನಿಷ್ಠ ನಕ್ಷತ್ರಕ್ಕೆ ಸಂಬಂಧಪಟ್ಟು ಇನ್ನುಳಿದ ನಕ್ಷತ್ರಗಳ ಬಗ್ಗೆ ಮುಂದೆ ತಿಳ್ಕೊಳ್ತಾ ಹೋಗೋಣ ಶುಭ ಮಸ್ತು ಧನ್ಯವಾದಗಳು